ಬೆಂಗಳೂರು ಮೆಡಿಕಲ್ ಕಾಲೇಜು ಹಾಸ್ಟೆಲ್ನಲ್ಲಿ ಕಾಲರ ಕಾಣಿಸ್ಕೊಂಡಿದೆ. ಹಾಸ್ಟೆಲ್ನ ಇಬ್ಬರಿಗೆ ಕಾಲರ ಇರುವಂಥದ್ದು ಪತ್ತೆ ಆಗಿರುವಂಥದ್ದು. 41 ಮಂದಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಇಂದು ಬರಲಿದೆ 41 ವಿದ್ಯಾರ್ಥಿನಿಯರ ಟೆಸ್ಟ್ ರಿಪೋರ್ಟ್. ಮೊನ್ನೆ ಅಸ್ವಸ್ಥರಾಗಿದ್ದಂಥ ಹಾಸ್ಟೆಲ್ನ 47 ವಿದ್ಯಾರ್ಥಿನಿಯರು ಊಟ ಸೇವಿಸಿದ ಬಳಿಕ ಅಸ್ವಸ್ಥರಾಗಿದ್ದರು ವಿದ್ಯಾರ್ಥಿನಿಯರು. ಅದರಲ್ಲಿ ಇಬ್ಬರಿಗೆ ಕಾಲರ ಇರುವಂಥದ್ದು ದೃಢವಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಮೆಡಿಕಲ್ ಸ್ಟೂಡೆಂಟ್ಸ್ ಇವರೆಲ್ಲರೂ ಕೂಡ ಅವರ ಒಂದು ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆಯಿಂದ ಕೂಡಿದ್ದಂಥ ಹಿನ್ನೆಲೆಯಲ್ಲಿ ಕಾಲರ ಪತ್ತೆ ಆಗಿರುವಂಥದ್ದು. ಹಾಸ್ಟೆಲ್ನ ಆಹಾರ ಪದಾರ್ಥಗಳು ಟೆಸ್ಟ್ಗೆ BBMP ಪತ್ರವನ್ನು ಬರೆಯಲಾಗಿದೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆಗೆ BBMP ಪತ್ರವನ್ನು ಬರೆದಿರುವಂಥದ್ದು. ಆಹಾರ ಪದಾರ್ಥಗಳು ನೀರು ಟೆಸ್ಟ್ಗೆ ರವಾನಿಸಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ನಿನ್ನೆ ಹಾಸ್ಟೆಲ್ಗೆ ಭೇಟಿಯನ್ನು ಕೊಟ್ಟಿದ್ದರು ಆರೋಗ್ಯಾಧಿಕಾರಿಗಳು ಮತ್ತು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಕೂಡ ಭೇಟಿಯನ್ನು ಕೊಟ್ಟಿದ್ದರು. ಕಿಚನ್ ಸೀಸ್ ಮಾಡಲಾಗಿದೆ. ಅದರ ಜೊತೆಗೆ ವಾರ್ಡನ್ ವಿರುದ್ಧನೂ ಕೂಡ ಕ್ರಮವನ್ನು ಕೈಗೊಳ್ಳಲಾಗಿರುವಂಥದ್ದು. ಇವತ್ತು 41 ಜನ ವಿದ್ಯಾರ್ಥಿನಿಯರ ರಿಪೋರ್ಟ್ ಬರಲಿರುವಂಥ ಹಿನ್ನೆಲೆಯಲ್ಲಿ ಅದು ಕೂಡ ಆತಂಕವನ್ನು ಮೂಡಿಸಿದೆ. ಇನ್ನೂ ಎಷ್ಟು ಜನಕ್ಕೆ ಕಾಲರ ಬಂದಿದೆಯೋ ಏನೋ ಅನ್ನುವಂಥ ಆತಂಕ ಇದೆ. ಇನ್ನು ಹಾಸ್ಟೆಲ್ ವಿದ್ಯಾರ್ಥಿನಿಯರಲ್ಲಿ ಆತಂಕ ಮೂಡಿಸಿರುವಂಥದ್ದು ಕಾಲರ. ಹಾಸ್ಟೆಲ್ನಲ್ಲಿ ಇರಲಿಕ್ಕೆ ಭಯಪಟ್ಟು ಬೇರೆ ಕಡೆ ಸ್ಟೂಡೆಂಟ್ಸ್ಗಳು ಶಿಫ್ಟ್ ಆಗ್ತಾ ಇದ್ದಾರೆ. ಕೆಲ ದಿನದ ಮಟ್ಟಿಗೆ ಸಂಬಂಧಿಕರ ಮನೆಗೆ ಹೋಗ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗಳು. ಬಿಕಾಸ್ ಕಾಲರ ಬಂದಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಭಯಗೊಂಡು ಈ ವಿದ್ಯಾರ್ಥಿಗಳು ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ. ಸಮಸ್ಯೆ ಬಗೆಹರಿಯೋವರೆಗೂ ಕೂಡ ಬೇರೆಡೆ ಇರಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಲಗೇಜ್ ಸಮೇತ ಬೇರೆಡೆ ತೆರಳ್ತಾ ಇದ್ದಾರೆ ವಿದ್ಯಾರ್ಥಿನಿಯರು. ವಾರದೊಳಗಡೆ ಸಮಸ್ಯೆ ಸರಿಪಡಿಸೋದಾಗಿ ಅಲ್ಲಿನ ಆಡಳಿತ ಮಂಡಳಿ ಭರವಸೆಯನ್ನು ಕೊಟ್ಟಿದೆ. ಕಾದು ನೋಡಬೇಕು ಎಷ್ಟು ಬೇಗ ಅಲ್ಲಿನ ಅವ್ಯವಸ್ಥೆಯನ್ನು ಸರಿ ಮಾಡ್ತಾರೆ ಅಂತ. ಬಿಕಾಸ್ ನಿನ್ನೆನೂ ಕೂಡ ಹೋದಂಥ ಸಂದರ್ಭದಲ್ಲಿ ಅವ್ಯವಸ್ಥೆಯ ಆಗರವಾಗಿತ್ತು ಆ ಒಂದು ಹಾಸ್ಟೆಲ್ಲು. ಬೆಕ್ಕು ಬಂದು ತಿನ್ನೋದು, ಮಂಗಗಳು ಓಡಾಟವನ್ನು ಮಾಡುವಂಥದ್ದು, ಅದರ ಜೊತೆಗೆ ಕ್ಲೀನ್ ಅನ್ನುವಂಥದ್ದೇ ಇಲ್ಲ, ಸ್ವಚ್ಛತೆ ಅನ್ನುವಂಥದ್ದೇ ಇಲ್ಲ ಆ ಒಂದು ಹಾಸ್ಟೆಲ್ನಲ್ಲಿ. ಸೊ ಹೀಗಾಗಿ ಇದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸೂಚನೆಯನ್ನು ಕೊಡಲಾಗಿತ್ತು. ಹಾಗೆ ವಾರ್ಡನನ್ನು ಕೂಡ ವಜಾ ಮಾಡಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳು ಈಗ ಆಲ್ರೆಡಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. ಇಬ್ಬರಿಗೆ ಕಾಲರ ಇರುವಂಥದ್ದು ಕೂಡ ಪತ್ತೆ ಆಗಿದೆ. ಆಲ್ಮೋಸ್ಟ್ 50 ಮೆಂಬರ್ಸ್ ನಿನ್ನೆ ಅಡ್ಮಿಟ್ ಆಗಿದ್ರು. ಅದೇ ವಾಮಿಟಿಂಗ್, ಡೈರಿಯಾ ಇವೆಲ್ಲ ಹಾಸ್ಪಿಟಲ್ ಇದೀಗ. ನೀವು ಅದೇ ಬೈಕ್ ಏನಾದರೂ ಮನೆಗೆ ಹೋಗ್ತಾ ಇದ್ದೀರಾ? ಎಲ್ಲರೂ ಆಲ್ಮೋಸ್ಟ್ ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ. ತುಂಬಾ ಜನ ಎಲ್ಲ ಮನೆಗೆ ಹೋಗ್ತಾ ಇದ್ದಾರೆ ಹಾಸ್ಟೆಲ್ ಬಿಟ್ಟು. ನಿಮ್ದು ಯಾವ ಊರು? ನಮ್ದು ಉಡುಪಿ. ಓಕೆ. ಮೊನ್ನೆಯಿಂದ ಸ್ವಲ್ಪ ಕಂಪ್ಲೇಂಟ್ಸ್ ಬರ್ತಿತ್ತು, ಡೈರಿಯಾ ವಾಮಿಟಿಂಗ್ ಉಂಟಂತ. ನಾವು ಮೀನ್ಸ್ ಫುಡ್ ಪಾಯ್ಸನಿಂಗ್ ಅಂತ. ಆಮೇಲೆ ನಿನ್ನೆ ಸಂಜೆ ಗೊತ್ತಾಗಿತ್ತು ಕೊಲೆರ ಇರ್ಬೋದು ಅಂತೇಳಿ. ಸೊ ನಿನ್ನೆ ಸಂಜೆ ಮೇಲೆ ಎಲ್ರಿಗೂ ಹಾಸ್ಪಿಟಲಿಗೆ ಅಡ್ಮಿಟ್ ಆಗ್ಲಿಕ್ಕೆ ಎಲ್ಲ ಸಿಂಪ್ಟಮ್ಸ್ ಇತ್ತು. ಕಸಿನ್ ಮನೆಗೆ ಹೋಗ್ತಿದ್ದೆ, ಅಲ್ಲಿಂದಾನೆ ಕಾಲೇಜಿಗೆ ಬರ್ದೆ. ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರು, ವಿಕ್ಟೋರಿಯಾ ಹಾಸ್ಪಿಟಲಿಂದಾನೆ ಊಟ ತರಿಸಿದ್ರು. ಮತ್ತೆ ನೀರಿನ ವ್ಯವಸ್ಥೆ ನಿನ್ನೆಯಿಂದಾನೆ ಮಾಡಿದ್ರು ಹಾಸ್ಟೆಲಲ್ಲಿ. ಅವ್ರು 1 ವೀಕಲ್ಲಿ ಎಲ್ಲ ಸರಿ ಮಾಡ್ತೆ ಅಂತ ಹೇಳಿದ್ರು ಟೀಮ್. ಅವರು ಕಂಡೀಷನ್ ನೋಡಿ ಮತ್ತೆ ರಿಟರ್ನ್. ಎಷ್ಟು ಜನ ಫ್ರೆಂಡ್ಸ್ ಎಲ್ಲ ಈಗ ಊರಿಗೆ ಹೋಗ್ತಾ ಇದ್ದಾರೆ? ಹೋಗ್ತಾ ಇದ್ರು ಇಲ್ಲ, ಹತ್ರ ಊರಿನವರೆಲ್ಲ, ಜಿಲ್ಲೆಯವರೆಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಂಸ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಹಂಸ. ಒಂದು ಕಡೆ 40 ಹೆಚ್ಚು ವಿದ್ಯಾರ್ಥಿನಿಯರು ಅಡ್ಮಿಟ್ ಆಗಿದ್ರು, ಎಷ್ಟು ಜನ ಡಿಸ್ಚಾರ್ಜ್ ಆಗಿದ್ದಾರೆ, ಇವತ್ತು ಸಾಕಷ್ಟು ಜನ ವಿದ್ಯಾರ್ಥಿನಿಯರದು ರಿಪೋರ್ಟ್ ಕೂಡ ಬರಲಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಎಷ್ಟೊತ್ತಿಗೆ ಬರುತ್ತೆ ರಿಪೋರ್ಟು? ಅದರ ಜೊತೆಗೆ ಈಗ ಆಲ್ರೆಡಿ ಸಾಕಷ್ಟು ಜನ ವಿದ್ಯಾರ್ಥಿನಿಯರು ಆ ಹಾಸ್ಟೆಲನ್ನು ತೊರಿತಾ ಇರುವಂಥದ್ದು, ಕಾಲರದ ಭಯದಿಂದ ಅವರು ಹಾಸ್ಟೆಲ್ ತೊರಿತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಏನು ಅಪ್ಡೇಟ್ ಸಿಗ್ತಾ ಇದೆ ಟೋಟಲ್ ಆಗಿದೆ ಅದ್ರ ಈ ಪ್ರಕರಣದ ಬಗ್ಗೆ? ಒಂದು ಹಾಸ್ಟೆಲ್ ಅನ್ನುವಂಥದ್ರಲ್ಲಿ ಹೈಜಿನ್ ತುಂಬಾನೇ ಪ್ರಾಮುಖ್ಯತೆಯನ್ನ ವಹಿಸುತ್ತೆ. ಹೈಜಿನ್ ಇಲ್ಲದೆ ಇರುವಂತಹ ಕಾರಣದಿಂದಲೇ ಈ ಒಂದು ಘಟನೆ ನಡೆದಿರುವಂತದ್ದು ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿರುವಂತದ್ದು. ಹೀಗಾಗಿಯೇ ಹಾಸ್ಟೆಲ್ ನಲ್ಲಿ ಇರುವಂತಹ ಒಂದು ವಿದ್ಯಾರ್ಥಿನಿಯರು ಏನಿದ್ದಾರೆ ಎಲ್ಲರೂ ಕೂಡ ಆತಂಕಗೊಳಗಾಗಿದ್ದಾರೆ. ಈಗ ಇಷ್ಟು ಜನಕ್ಕೆ ಈ ರೀತಿ ಆಗಿದೆ, ಅಸ್ವಸ್ಥರಾಗಿದ್ದಾರೆ, ಈ ರೀತಿ ಕಾಲರ ಇಬ್ಬರಲ್ಲಿ ಬಂದಿದೆ. ಸೊ ನಮಗೆ ಏನಾದ್ರೂ ಬರುವಂತಹ ಪಾಸಿಬಿಲಿಟೀಸ್ ಇರುತ್ತಾ ಅನ್ನುವಂಥದ್ದು ಈಗ ಅವರಿಗೆ ಬಂದಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗ್ಲೇ ಇಲ್ಲಿ ಫುಡ್, ವಾಟರ್ ಯಾವುದು ಕೂಡ ಸರಿ ಇಲ್ಲ. ಈ ನಿಟ್ಟಿನಲ್ಲಿ
ಅನೇಕರು ಪ್ಯಾನಿಕ್ ಕೂಡ ಆಗಿರುವಂತದ್ದು. ಹೀಗಾಗಿ ಏನ್ ನಿನ್ನೆಯಿಂದಲೇ ಈ ಒಂದು ಹಾಸ್ಟೆಲ್ ಏನಿತ್ತು, ಹಾಸ್ಟೆಲ್ ನಿಂದ ಅನೇಕ ವಿದ್ಯಾರ್ಥಿನಿಯರು ತಮ್ಮ ತಮ್ಮ ಅಂದ್ರೆ ಬೆಂಗಳೂರಿನಲ್ಲೇ ಇರುವಂತಹ ತಮ್ಮ ಸಂಬಂಧಿಕರ ಮನೆಗಿರ್ಬಹುದು ಅಥವಾ ಫ್ರೆಂಡ್ಸ್ ನ ಮನೆಗಿರ್ಬಹುದು, ಹಾಗೆ ಇನ್ನೂ ಕೆಲವರು ಡೈರೆಕ್ಟ್ ರಜಾ ಇರೋದ್ರಿಂದ ಊರಿಗೆ ಹೋಗ್ತಿದ್ದಾರೆ. ಈ ರೀತಿಯ ವಿತ್ ಲಗೇಜ್ ಏನೇ ಹಾಸ್ಟೆಲ್ ನಿಂದ ಹೊರಗೆ ಹೋಗ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ವಾರಗಳ ಕಾಲ ನಮ್ಗೆ ಟೈಮ್ ಬೇಕು ಇದೆಲ್ಲ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೆ ಅಂತ ಹೇಳಿದ್ದಾರೆ ಈಗಾಗ್ಲೇ ಆಡಳಿತ ಮಂಡಳಿ. ಈ ನಿಟ್ಟಿನಲ್ಲಿ ಒಂದು ವಾರದವರೆಗೂ ಕೂಡ ನಾವು ಹೊರಗಡೆ ಇದ್ದು ಬರೋದಾಗಿ ವಿದ್ಯಾರ್ಥಿಗಳು ಹೇಳಿ ತೆರಳುತ್ತಿರುವಂತದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಸಂಪೂರ್ಣವಾಗಿ ಬಿಎಂಸಿ ಏನು ಗರ್ಲ್ಸ್ ಹಾಸ್ಟೆಲ್ ಇತ್ತು, ಆ ಹಾಸ್ಟೆಲ್ ನಲ್ಲಿ ಈಗ ಕಾಲರಾ ಕೇಸ್ ಕಂಡು ಬಂದಿರುವಂತರ ಜೊತೆಗೆ ಈ ಒಂದು ಪ್ಯಾನಿಕ್ ಕೂಡ ಪರಿಸ್ಥಿತಿ ಕೂಡ ಉಂಟಾಗಿರುವಂತದ್ದು. ಹಾಗೇನೆ ಬೆಳಗ್ಗೆನೂ ಕೂಡ ಅನೇಕ ವಿದ್ಯಾರ್ಥಿಯರು ಹೊರಗಡೆಯಿಂದ ಜೊಮ್ಯಾಟೊ ಇರಬಹುದು, ಹಾಗೆ ಗ್ರೋಸರೀಸ್ ಕೂಡ ಎಲ್ಲವನ್ನು ಹೊರಗಡೆಯಿಂದಾನೇ ತರಿಸ್ಕೊಂಡು ಮಾಡ್ತಿರುವಂತದ್ದು, ತಾವೇ ಸ್ವತಃ ಅಡುಗೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಪ್ರತಿ ಈಗಾಗ್ಲೇನೆ ಏನು 21 ಜನ ವಿದ್ಯಾರ್ಥಿನಿಯರು ಹಾಸ್ಟೆಲ್ ನಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಸೊ ಇನ್ನು ಕಲ್ಚರಲ್ ರಿಪೋರ್ಟ್ ಇವತ್ತು ಸಂಜೆ ಒಳಗಡೆ ಬರುವಂತಹ ಸಾಧ್ಯತೆ ಇದೆ. ಅದ್ರಲ್ಲಿ ಏನಾದ್ರು ಕಾಲರ ಪಾಸಿಟಿವ್ ಬಂದ್ರೆ ಮುಂದಿನ ಏನ್ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗಿದೆ. ಓಕೆ, ಧನ್ಯವಾದ ಹಂಸ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.